ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಬೆಳಗಾವಿ ಬೆಳಗಾಂ ಜಿಲ್ಲೆ ಸನ್ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳು ರೈತ ನಾಯಕರಾಗಿರತಕ್ಕಂತ ಯಡಿಯೂರಪ್ಪನವರು ಬೆಳಗಾವಿಯಲ್ಲಿ ಸುವರ್ಣ ಸೌಧ ಆಗಬೇಕು ಅನ್ನುವ ಕಲ್ಪನೆ ಯಾತಕ್ಕೋಸ್ಕರ ಇತ್ತು ಅಂತ ಹೇಳಿದ್ರೆ ಕಿತ್ತೂರು ಕರ್ನಾಟಕ ಇರಬಹುದು ಕಲ್ಯಾಣ ಕರ್ನಾಟಕ ಇರಬಹುದು ಇಲ್ಲಿರತಕ್ಕಂತ ಜ್ವಲಂತ ಸಮಸ್ಯೆಗಳಿಗೆ ಇಲ್ಲೇ ಪರಿಹಾರವನ್ನ ಕಂಡುಕೊಳ್ಳಬೇಕು ಇಲ್ಲೇ ಸಮಸ್ಯೆಗಳಿಗೆ ಉತ್ತರವನ್ನ ಕೊಡದ್ರ ಮುಖ್ಯನ ಇಲ್ಲಿರತಕ್ಕಂತ ಈ ಭಾಗದ ರೈತರಿಗೆ ಬಡವರಿಗೆ ಅನುಕೂಲ ಆಗಬೇಕು ಅನ್ನುವ ಸದುದ್ದೇಶ ಇಟ್ಕೊಂಡು ಇಲ್ಲಿ ಸುವರ್ಣ ಸೌಧ ಆಗಿರತಕ್ಕಂತದ್ದು ಹಾಗಾಗಿ ಇಂದಿನಿಂದ ಶುರುವಾಗ್ತಾ ಇರತಕ್ಕಂತ ಅಧಿವೇಶನ ವಿಶೇಷವಾಗಿ ಉತ್ತರ ಕರ್ನಾಟಕದ ಜನತೆ ಬಹಳ ನಿರೀಕ್ಷೆಯಲ್ಲಿ ಇದ್ದಾರೆ ರಾಜ್ಯದಲ್ಲಿ ಬೀಕರ ಬರಗಾಲ ರೈತರು ಸಂಕಷ್ಟದಲ್ಲಿ ಇದ್ದಾರೆ ರೈತರು ಕೂಡ ಬಹಳ ನಿರೀಕ್ಷೆಯಲ್ಲಿ ಈ ಅಧಿವೇಶನ ಎದುರು ನೋಡ್ತಾ ಇದ್ದಾರೆ ಮತ್ತೊಂದು ಕಡೆ ಕಬ್ಬು ಬೆಳೆಗಾರರು ಬಹಳ ಸಂಕಷ್ಟದಲ್ಲಿ ಇದ್ದಾರೆ ಅವರು ಸಹ ಅವರು ಕೂಡ ತಮಗೆ ಏನಾದರು ಪರಿಹಾರ ಸಿಗಬಹುದಾ ರಾಜ್ಯ ಸರ್ಕಾರ ಸಿಹಿ ಸುದ್ದಿ ಕೊಡಬಹುದಾ ಹಾಗಾಗಿ ಎಲ್ಲ ವಿಚಾರವಾಗೂ ಕೂಡ ಗಂಭೀರವಾಗಿ ಚರ್ಚೆ ಸದನದ ಒಳಗಡೆ ಆಗಬೇಕಾಗಿದೆ ಆರು ತಿಂಗಳ ಹಿಂದೆ ಬಂದಿರತಕ್ಕಂತ ಅಸ್ತಿತ್ವಕ್ಕೆ ಬಂದ ಈ ರಾಜ್ಯ ಸರ್ಕಾರದ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳು ಇದ್ದವು ಆದರೆ ದಿನ ಕಳೆದಂತೆ ಎಲ್ಲವೂ ಕೂಡ ಹುಸಿ ಆಗ್ತಾ ಇದೆ ಈ ಒಂದು ಚಳಿಗಾಲದ ಅಧಿವೇಶನವನ್ನು ಬೆಳಗಾವಿಯಲ್ಲಿ ನಡೆಯತಾ ಇದೆ ಈ ಅಧಿವೇಶನದ ಮುಖ್ಯನ ಆದರೂ ಸಹ ಈ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದ ಜನತೆಗೆ ರೈತರಿಗೆ ಬಡವರಿಗೆ ಒಂದು ಸುದ್ದಿ ಕೊಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಏನಿದ್ದಾರೆ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಕ್ರಮವನ್ನು ಕೈಗೊಳ್ತಾರೆ ಅನ್ನುವ ನಿರೀಕ್ಷೆಯಲ್ಲಿ ನಾವು ಕೂಡ ಇದ್ದೇವೆ ವಿರೋಧ ಪಕ್ಷದವರು ಸದನದ ಒಳಗಡೆ ಭಾರತೀಯ ಜನತಾ ಪಾರ್ಟಿ ಒಂದು ವಿರೋಧ ಪಕ್ಷವಾಗಿ ಸಮರ್ಥವಾಗಿ ಈ ನಾಡಿನ ಜನರ ರೈತರ ಬಡವರ ನಿರೀಕ್ಷೆಯಂತೆ ಎಲ್ಲ ವಿಚಾರಗಳನ್ನು ಕೂಡ ನಾವು ಸದನದಲ್ಲಿ ಪ್ರಸ್ತಾಪವನ್ನು ಮಾಡುತ್ತೇವೆ ರಾಜ್ಯ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳಿಂದ ಉತ್ತರವನ್ನು ಕೂಡ ನಾವು ಪಡೆಯುತ್ತೇವೆ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೇನೆ